ಸುಟ್ಟು ಕರಕಲಾದ ಸೋಯಾಬೀನ್ ರೈತನ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೋಯಾಬೀನ್ ಬೆಂಕಿಗೆ ಸುಟ್ಟು ಕರಕಲಾದ ಘಟನೆ ಧಾರವಾಡ ತಾಲೂಕಿನ ಲೋಕೂರು ಗ್ರಾಮದಲ್ಲಿ ನಡೆದಿದೆ ಕಟಾವು ಮಾಡಿ ಒಂದು ಕಡೆಗೆ ಇಟ್ಟಿದ್ದ ಸೋಯಾಬೀನ್ ಗುಂಪಿಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ ಇನ್ನೇನು ಮಷಿನ್ಗೆ ಹಾಕಬೇಕು ಎನ್ನುವಾಗಲೇ ಬೆಂಕಿಗೆ ಆಹುತಿಯಾಗಿದೆ 14 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಸೋಯಾಬೀನ್ 200 ಕ್ಕೂ ಹೆಚ್ಚು ಚೀಲಗಳು ಸಂಪೂರ್ಣವಾಗಿ ಬೆಂಕಿಗೆ ತಡರಾತ್ರಿ ಹತ್ತಿಕೊಂಡು ಬೆಂಕಿಗೆ ಆಹುತಿಯಾಗಿದೆ ಲೋಕೂರು ಗ್ರಾಮದ ನೇಮಿನಾಥ ಜಲ್ಲಿ ಎಂಬ ರೈತರಿಗೆ ಸೇರಿದ ಜಮೀನಿನಲ್ಲಿ ಇಡಲಾಗಿದ್ದ ಸೋಯಾಬೀನ್ ಫಸಲು ಬೆಂಕಿಗೆ ಸುಟ್ಟು ಕರಕಲಾಗಿದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದ ರೈತ ಕೈಗೆ ಸಿಗಲಿಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಈ ರೈತನ ಪರಿಸ್ಥಿತಿ ಈ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಗರಗ ಪೊಲೀಸರಿಂದ ಪರಿಶೀಲನೆ ನಡೆಸಿ ಬೆಂಕಿಗೆ ಕಾರಣವನ್ನು ಏನೆಂದು ಪೊಲೀಸರು ತನಿಖೆ ನಡೆಸಿದ್ದಾರೆ 9 ಲೈವ್ ಧಾರವಾಡ